ಆಕಾಶ್, ನಿಮಗೆ ಕೆಲಸ ಹೋಯ್ತು ಅಂತ ನಾನಿಲ್ಲಿ ತುಂಬಾ ನೊಂದು ಹೋಗಿದ್ದೀನಿ. ಆದ್ರೆ ನಿಮ್ಮಕ್ಕ ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ದೆ ನನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಈ ಮನೇಲಿ ಏನೇ ನಡೆದ್ರು ಅದಕ್ಕೆ ನಾನೇ ಹೊಣೆ ಅಂತಿದ್ದಾರೆ. ನಾನು ಈ ಮನೇಲಿರೋದೆ ಅವ್ರಿಗೆ ಇಷ್ಟನೇ ಆಗ್ತಿಲ್ಲ. ಅವ್ರು ಹೇಳೋದನ್ನ ಕೇಳಿಸ್ಕೊಂಡು ನೀವು ಸುಮ್ಮನೆ ಇರ್ತೀರಲ್ಲ ಆಕಾಶ್. ಸಾಕು, ನಿಲ್ಲಿಸ್ತೀಯ ನೋಡು. ನ್ಯಾಯವಾಗಿ ನೋಡೋದಾದ್ರೆ ನಿನ್ ಕೆನ್ನೆಗೆ ಅಲ್ಲೇ ರಪ್ಪ ಅಂತ ಹೊಡಿಬೇಕಾಗಿತ್ತು. ಏನ್ ಆಕಾಶ್, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ನೀನ್ ಮಾತಾಡ್ಬೇಡ, ನಮ್ಮಕ್ಕ ನಿನ್ನ ಬರೀ ಕೇವಲ ಮಾತಾಡ್ತಿದ್ದಾರೆ ಅಷ್ಟೇ, ಆದ್ರೆ ನೀನು ಅದಕ್ಕಿಂತ ಕೇವಲ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಏನಾಯ್ತು ಆಕಾಶ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ನಾನೇನ್ರಿ ತಪ್ಪು ಮಾಡಿದ್ದೀನಿ? ಏನ್ ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಿದ್ಯಲ್ಲ, ಇವತ್ತು ನನ್ನ ಕೆಲಸ ಹೋಗೋದಕ್ಕೆ ಕಾರಣ ಯಾರು ಗೊತ್ತಾ? ಮತ್ತಾರು ಅಲ್ಲ, ನೀನೇ. ನಾನೇನ್ ತಪ್ಪು ಮಾಡಿದ್ದೀನಿ ಆಕಾಶ್? ನೀನ್ ಇವತ್ತೇನ್ ತಪ್ಪು ಮಾಡಿಲ್ಲಮ್ಮ, ನೀನ್ ಯಾವತ್ತೋ ಮಾಡಿದ ತಪ್ಪು ಇವತ್ ನನ್ ಕೆಲಸ ಹೋಗೋದಕ್ಕೆ ಕಾರಣ ಆಯ್ತು. ಅಯ್ಯೋ ಆಕಾಶ್, ನನ್ಗೇನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಅರ್ಥ ಆಗೋ ರೀತಿ ಹೇಳ್ತೀರಾ? ಅರ್ಥ ಆಗೋ ರೀತಿಲಿ ಹೇಳ್ಬೇಕಾ? ಹೇಳ್ತೀನಿ, ಈಗ ನಿಂಗ್ ಪೂರ್ತಿ ಅರ್ಥ ಆಗತ್ತೆ. ಮೊದ್ಲು ಇದಕ್ಕೆ ಉತ್ತರ ಕೊಡು.